नमस्ते, नानु अपर्णा, नन्न यूट्यूब चैनल अभिज्ञा लॉ सीरीज के निम्गेल्लरिगू स्वागत। कर्नाटक एपीपी मेन्स एग्जाम्स डेट्स ऑलरेडी अनौंस आगिदे। यावाग अंद्रे 2022 जनवरी 29 हागू 30 मेन्स एग्जाम्स इदे। सो ई ओंदु ओंदु तिंगळल्लि नावु हेगे ओदबेकु अथवा याव बुक्स रेफर माडबेकु अथवा स्टडी प्लान हेगिरबेकु टाइम टेबल हेगिरबेकु सब्जेक्ट्स यावदु अदन्न हेगे क्लासिफै माड्कोंडु एष्टु टाइम कोडबेकु प्रति सब्जेक्ट गे ಈ ತರ ಎಲ್ಲ ನಿಮಗೆ ಕನ್ಫ್ಯೂಷನ್ಸ್ ಇದ್ದರೆ ಸೊ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಈ ಒಂದು ಎ ಪಿ ಪಿ ಎಕ್ಸಾಮ್ಸ್ ಸಕ್ಸಸ್ ಸೀರೀಸ್ ಅಂತಲೇ ಕಂಟಿನ್ಯೂಸ್ ಆಗಿ ಒಂದು 4-5 ವಿಡಿಯೋಸನ್ನು ಅಪ್ಲೋಡ್ ಮಾಡ್ತಿದ್ದೇನೆ. ಸೊ ಇವತ್ತಿನ ಈ ವಿಡಿಯೋದು ವಿಶೇಷತೆ ಯಾವುದು ಅಂದರೆ ಬುಕ್ಸ್ ಯಾವುದು ಇಂಪಾರ್ಟೆಂಟ್ ರೆಫರ್ ಮಾಡಬೇಕು ಅಂತ. ಸೊ ಈ ಒಂದು ಬುಕ್ಸ್ ಕೆಲವೊಂದು ಪರ್ಚೇಸ್ ಮಾಡಿದ್ರೆ ನಿಮಗೆ ಕೇವಲ ಎ ಪಿ ಪಿ ಎಕ್ಸಾಮ್ಸ್ಗಲ್ಲ ಜುಡಿಷಿಯರಿ ಎಕ್ಸಾಮ್ಸ್ಗೂ ಹೆಲ್ಪ್ ಆಗುತ್ತೆ, ಹಾಗೆ ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್ಸ್ಗೆ ಕೂಡ ಹೆಲ್ಪ್ ಆಗುತ್ತೆ. ಸೊ ಓವರ್ಆಲ್ ನಿಮಗೆ ಯಾವ್ಯಾವ ಬುಕ್ಸ್ ಇದೆ, ಅದರದ್ದು ಆಪ್ಷನ್ಸ್ ಏನು, ಎಲ್ಲಿ ಪರ್ಚೇಸ್ ಮಾಡ್ಬೋದು, ಎಲ್ಲಿ ಸಿಗುತ್ತೆ, ಕನ್ನಡ ಬುಕ್ಸ್ ಯಾವುದು, ಕನ್ನಡ ಬುಕ್ಸ್ ಅವೈಲೇಬಲ್ ಇದೆಯಾ, ಸೊ ಇದ್ರ ಬಗ್ಗೆ ಎಲ್ಲ ಈ ಒಂದು ವಿಡಿಯೋದಲ್ಲಿ ಸಮಗ್ರವಾಗಿ ಮಾಹಿತಿಯನ್ನು ನೀಡ್ತಿದ್ದೇನೆ. ಹಾಗೆ ನನ್ನ ಅನ್ಅಕಾಡೆಮಿ ಕ್ಲಾಸಸ್ ಬಗ್ಗೆ ಅಥವಾ ಅನ್ಅಕಾಡೆಮಿ ಅಪ್ಡೇಟ್ಸ್ ಬಗ್ಗೆ ನಿಮಗೆ ಈ ವಿಡಿಯೋದ ಕೊನೆಯಲ್ಲಿ ನಾನು ತಿಳಿಸ್ಕೊಟ್ಟಿದ್ದೇನೆ. ಸೊ ಅದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ಬುಕ್ಸ್ ಬಗ್ಗೆನೂ ಸಮಗ್ರವಾಗಿ ತಿಳಿಸ್ಕೊಟ್ಟಿದ್ದೇನೆ. ಜುಡಿಷರಿ ಐಕಾನಿಕ್ ಕ್ಯಾಟಗರಿ, ಜುಡಿಷರಿ ಪ್ಲಸ್ ಕ್ಯಾಟಗರಿ, ಈ ಎಲ್ಲ ಸೌಲಭ್ಯಗಳು, ಅದರದ್ದು ಡಿಸ್ಕೌಂಟ್ ಹೇಗೆ ಅಥವಾ ಫ್ರೀ ಲೈವ್ ಕ್ಲಾಸಸ್ ಹೇಗೆ, ಅದರದ್ದು ಕ್ಲಾಸ್ ಶೆಡ್ಯೂಲ್ ಹೇಗೆ, ಅದೆಲ್ಲವೂ ಕೂಡ ನಿಮಗೆ ಈ ವಿಡಿಯೋದ ಕೊನೆಯಲ್ಲಿ ಕಾಣ್ಬೋದು. ಹಾಗಿದ್ರೆ ಈಗ ಬುಕ್ಸ್ ಬಗ್ಗೆ ತಿಳ್ಕೊಳ್ಳೋಣ, ಯಾವ ಬುಕ್ಸ್ ಇಂಪಾರ್ಟೆಂಟು, ಎಲ್ಲಿ ಪರ್ಚೇಸ್ ಮಾಡ್ಬೋದು ಅಂತ. ಹಾಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಈ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಅಥವಾ ಕ್ಲಾಸಸ್ಗೆ ಸಂಬಂಧಪಟ್ಟ ಹಾಗೆ ನನ್ನ ಇಮೇಲ್ ಐ ಡಿ ನಿಮಗೆ ತಿಳಿಸ್ಕೊಡ್ತಿದ್ದೇನೆ, ಅಭಿಜ್ಞಾ ಲಾ ಸೀರೀಸ್ @gmail.com ಅಂತ ಇಲ್ಲಿ ಕೆಳಗೆ ಸ್ಕ್ರೋಲಲ್ಲಿ ಕಾಣ್ತಾ ಇದ್ದಲ್ಲ ಅದೇ ಇಮೇಲ್ ಐ ಡಿಗೆ ನೀವು ನಿಮ್ಮ ಡೌಟ್ಸನ್ನು ಹಾಕಿ ಕೇಳ್ಬೋದು. ಹಾಗಿದ್ರೆ ಯಾವ ಸ್ಟಡಿ ಮೆಟೀರಿಯಲ್ಲು, ಯಾವ ಬುಕ್ಸ್ ಇದೆ, ಹೇಗೆ ಒಂದು ತಿಂಗಳಲ್ಲಿ ಓದ್ಬೋದು ಈ ಬುಕ್ಸ್ಗಳನ್ನು ಇಟ್ಕೊಂಡು ಇದನ್ನು ನೋಡ್ತಾ ಹೋಗೋಣ. ಹಾಗೆ ಮುಂದೆ ಕೂಡ ಕೆಲವೊಂದು 4-5 ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೇನೆ ಸ್ಟಡಿ ಪ್ಲ್ಯಾನ್ ಬಗ್ಗೆ, ಎ ಪಿ ಪಿ ಎಕ್ಸಾಮ್ ಸಕ್ಸಸ್ ಸೀರೀಸ್ ಅಂತ. ಸೊ ಅದನ್ನು ಕೂಡ ವಾಚ್ ಮಾಡಿ ಬನ್ನಿ. ಹಾಕಿದ್ರೆ ಸ್ಟಾರ್ಟ್ ಮಾಡೋಣ. ಕರ್ನಾಟಕ ಎ ಪಿ ಪಿ ಮೀನ್ಸ್ ಎಕ್ಸಾಮ್ಸ್ ಆಲ್ರೆಡಿ ಅನೌನ್ಸ್ ಆಗಿದೆ, ಡೇಟ್ಸ್ ಜನವರಿ 29 ಹಾಗೂ ಜನವರಿ 30ಕ್ಕೆ ಇದೆ. ಸೊ ಈಗ ಇರೋವಂತಹ ಒಂದು ತಿಂಗಳಲ್ಲಿ ನಾವು ಹೇಗೆ ಪ್ಲ್ಯಾನ್ ಮಾಡ್ಕೊಳ್ಬೋದು ಅದ್ರ ಬಗ್ಗೆ ಈ ಬರುವಂತಹ ವಿಡಿಯೋಗಳಲ್ಲಿ ನಾನು ಮಾಹಿತಿಗಳನ್ನು ಕೊಡ್ತಾ ಹೋಗ್ತೇನೆ. ಸೊ ಪ್ರಮುಖವಾಗಿ ನಾವು ಪುಸ್ತಕಗಳನ್ನು ನಾವು ಒಟ್ಟು ಮಾಡ್ಕೊಳ್ಬೇಕು. ಎಕ್ಸಾಮಲ್ಲಿ ಯಾವ ರೀತಿ ಪುಸ್ತಕಗಳನ್ನು ಓದಿದರೆ, ಸೊ ಅನ್ನೆಸೆಸರಿಲಿ ಕೆಲವೊಂದು ಪುಸ್ತಕಗಳನ್ನು ಓದ್ತಾ ಓದ್ತಾ ನಮ್ಮ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಅಗತ್ಯ ಇರುವಂತಹ ಪುಸ್ತಕಗಳನ್ನು ಓದಿ ಅದಕ್ಕೆ ತಕ್ಕನಾಗಿ ಸರಿಯಾಗಿ ನಾವೊಂದು ನೋಟ್ಸ್ ಮಾಡಿಕೊಂಡು ಅಥವಾ ಯಾವ್ಯಾವ ಕ್ವೆಶನ್ಸ್ ಬರುತ್ತೆ ಹೇಳುವಂಥ ಒಂದು ಐಡಿಯಾ ಇದ್ದರೆ ಅದಕ್ಕೆ ಪ್ರಿಪೇರ್ ಆಗಲಿಕ್ಕೂ ನಮಗೆ ಸರಿಯಾಗ್ತಾ ಹೋಗುತ್ತೆ. ಸೊ ಆ ನಿಟ್ಟಿನಲ್ಲಿ ಈ ಒಂದು ಎ ಪಿ ಪಿ ಮೇನ್ಸ್ ಎಕ್ಸಾಮ್ಸ್ಗೆ ಹೇಗೆ ಪ್ರಿಪೇರ್ ಮಾಡ್ಬೋದು. ಸೊ ಒಂದು ಮಂತಲ್ಲಿ ನಾವು ಹೇಗೂ ಪ್ರಿಪೇರ್ ಆಗ್ತೇವೆ, ಆದರೆ ನಮ್ಮದು ಕಂಟಿನ್ಯೂಸ್ ಆಗಿ ಮುಂದಿನ ವರ್ಷ ಬರುವಂಥ ಎ ಪಿ ಪಿ ಎಕ್ಸಾಮ್ ಇರಲಿ ಅಥವಾ ಈ 2022ಕ್ಕೆ ಹೊಸದಾಗಿ ಕರುವಂತಹ ನೋಟಿಫಿಕೇಶನ್, ಜುಡಿಷರಿ ನೋಟಿಫಿಕೇಶನ್ ಇರಲಿ, ಸೊ ಅವೆಲ್ಲವೂ ಕೂಡ ಸಬ್ಜೆಕ್ಟ್ಸ್ ಆಲ್ಮೋಸ್ಟ್ ಒನ್ ಆ್ಯಂಡ್ ದಿ ಸೇಮ್. ಕೆಲವೊಂದು ಜಾಸ್ತಿ ಆ್ಯಕ್ಟ್ ಹೇಳಿರ್ತಾರೆ, ಕೆಲವೊಂದು ಕಮ್ಮಿ ಆ್ಯಕ್ಟ್ ಹೇಳಿರ್ತಾರೆ, ಅದು ನಾವು ಆನ್ಸರ್ ಮಾಡೋ ಪ್ಯಾಟರ್ನ್ಸು ಅದೆಲ್ಲದೂ ಕೂಡ ಒಂದೇ ರೀತಿಯಲ್ಲಿ ಇಟ್ಕೊಂಡ್ರೆ ಅದು ನಮಗೆ ಸಮಗ್ರವಾಗಿ ನಮ್ಮ ಒಂದು ಶೈಕ್ಷಣಿಕ ಅಭಿವೃದ್ಧಿನೂ ಆಗುತ್ತೆ, ಹಾಗೆ ನಮಗೆ ನಾಲೆಜ್ ಕೂಡ ಬೆಳೀತಾ ಹೋಗುತ್ತೆ. ಓಕೆ, ಸೊ ಆ ನಿಟ್ಟಿನಲ್ಲಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ಯಾವ ಪುಸ್ತಕಗಳು ಇಂಪಾರ್ಟೆಂಟು ಹಾಗೆ ಎಲ್ಲಿ ಸಿಗ್ತವೆ ಅದರದ್ದು ಒಂದು ಮಾಹಿತಿಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಹಾಗಿದ್ರೆ ನೋಡೋಣ. ನೋಡಿ, ಫಸ್ಟ್ ಸಿಲೆಬಸ್ ಏನು, 3 ಪೇಪರ್ಸ್ ಇರುತ್ತೆ, ಲಾ ಪೇಪರ್ 1, ಲಾ ಪೇಪರ್ 2, ಲಾ ಪೇಪರ್ 3 ಅಂತ. ಪ್ರತಿ ಪೇಪರ್ಗೂ 100 ಮಾರ್ಕ್ಸ್ ಇರುತ್ತೆ. ಸೊ ಒಂದು ಪೇಪರ್ ಡ್ಯೂರೇಷನ್ ಎಷ್ಟು, 3 ತಾಸು. ಸೊ ಟೋಟಲ್ 3 ಅವರ್ಸ್ ಡ್ಯೂರೇಷನ್ಗೆ ಈಚ್ ಪೇಪರ್ ಇರುತ್ತೆ. ಸೊ ಹಾಗಿದ್ರೆ ಈ 3 ಪೇಪರಲ್ಲಿ ಯಾವುದ್ಯಾವುದು, ಪ್ರತಿಯೊಂದು ಪೇಪರ್ಗೂ ಏನೇನು ಸಬ್ಜೆಕ್ಟ್ ಇರುತ್ತೆ ಅದು ನೋಡ್ಲಿಕ್ಕೆ ಹೋದರೆ, ಈಗ ಲಾ ಪೇಪರ್ 1ನಲ್ಲಿ ಮೇನಾಗಿ ನಾವು ಹೇಗೆ ಡ್ರಾಫ್ಟ್ ಮಾಡ್ತೇವೆ, ಫ್ರೇಮ್ ಮಾಡ್ತೇವೆ, ಇಶ್ಯೂಸ್ ಹೇಗೆ ಫ್ರೇಮ್ ಮಾಡ್ತೇವೆ, ಚಾರ್ಜಸ್ ಹೇಗೆ ಫ್ರೇಮ್ ಮಾಡ್ತೇವೆ, ಸೊ ಅದಕ್ಕೆ ಸಂಬಂಧಪಟ್ಟಿರೋ ಕ್ವಶನ್ಗಳು. ಸೊ ಮೋಸ್ಟ್ಲಿ ಪ್ರಾಕ್ಟಿಕಲ್ ಆಗಿ ಕೇಳುವಂತಹ ಕ್ವಶನ್ಗಳು. ಸೊ ಇದರಲ್ಲಿ ನಾವು ಪರ್ಫೆಕ್ಟ್ ಇರಬೇಕು. ಓಕೆ, ಸೊ ಇನ್ನು ಲಾ ಪೇಪರ್ 2ಅಲ್ಲಿ ಮೇನ್ಲಿ ಕ್ರಿಮಿನಲ್ ಲಾಗೆ ಅಂತ ಸಂಬಂಧಪಟ್ಟಿರುವಂಥದ್ದು, ಈಗ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಇದೆ, ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಇದೆ, ಇಂಡಿಯನ್ ಪೀನಲ್ ಕೋಡ್ ಇದೆ, ಈ ಸಬ್ಜೆಕ್ಟ್ಸ್ಗಳು ನಮಗೆ ಜುಡಿಷರಿಗೂ ಬರುತ್ತೆ. ಹಾಗೆ ಲಾ ಪೇಪರ್ 1ನಲ್ಲಿ ಬಂದಿರುವಂತಹ ಪ್ರಿನ್ಸಿಪಲ್ಸ್ ಆಫ್ ಪ್ಲೀಡಿಂಗ್ಸ್, ಫ್ರೇಮಿಂಗ್ ಆಫ್ ಇಶ್ಯೂಸ್, ಚಾರ್ಜಸ್, ಅದು ಕೂಡ ಜುಡಿಷರಿಗೆ ಬಂದಿರುವಂತಹದ್ದು. ಸೊ ಅಲ್ಲಿ ಇಲ್ಲಿ ಓವರ್ಲ್ಯಾಪ್ ಆಗುತ್ತೆ. ಸೊ ನಾವು ಒಂದಕ್ಕೆ ಒಂದೇ ತರಹ ಆ್ಯಕ್ಟ್ಗಳನ್ನು ಓದಿದರೆ ಇನ್ನೊಂದು ಎಕ್ಸಾಮ್ ಕೂಡ ಅಟೆಂಪ್ಟ್ ಆಗ್ಬೋದು. ಲಾ ಪೇಪರ್ 3ಅಲ್ಲಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಸೈಬರ್ ಲಾಸ್, ಹಾಗೆ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ 1908, ಇಷ್ಟು ಆ್ಯಕ್ಟ್ಗಳು ಲಾ ಪೇಪರ್ 3ಅಲ್ಲಿವೆ.
ಹೆಚ್ಚಾಗಿ ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ ಕೇಳ್ತಾರೆ ಅಥವಾ ಪ್ರಾಬ್ಲಮ್ ಬೇಸ್ಡ್ ಅನಾಲಿಟಿಕಲ್ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಸೊ ಹಾಗಿದ್ರೆ ರೆಫರೆನ್ಸ್ ಬುಕ್ಸ್ ಯಾವುದೇ ಅದು ನೋಡೋಣ. ನಾನು ರೆಫರೆನ್ಸ್ ಬುಕ್ಸ್ ಯಾವ್ದು ಹೇಳ್ತೇನೆ, ಯಾವುದು ಸಾಲ್ವ್ ಕ್ವಶನ್ ಪೇಪರ್ ಅದು ಕರ್ನಾಟಕ ಎ ಪಿ ಪಿ ಎ ಜಿ ಪಿ ಎಕ್ಸಾಮ್ ಸಂಬಂಧಪಟ್ಟಿರೋ ಬುಕ್ಸ್ ಯಾವುದಿದೆ ಅಂತ ಹೇಳ್ತೇನೆ. ಹಾಗೆ ಡ್ರಾಫ್ಟಿಂಗ್ ಆ್ಯಂಡ್ ಪ್ರೀಡಿಂಗ್ಸಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಯಾವ ಬುಕ್ಸ್ ಇದೆ ಅದನ್ನು ಹೇಳ್ತೇನೆ. ನಮಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಯಾವ ಬುಕ್ಸ್ ಬೇಕು ಅದನ್ನು ಕೂಡ ಹೇಳ್ತೇನೆ. ಹಾಗೆ ಈ ಎಲ್ಲ ಆ್ಯಕ್ಟ್ಗಳದ್ದು ಬ್ರೀಫ್ ನೋಟ್ಸ್ ಅಥವಾ ರೆಡಿ ರೆಕನರ್ ಅಂತ ಹೇಳ್ಬೋದು. ಸೊ ಆ ಒಂದು ಬುಕ್ ತೊಗೊಂಡ್ರೆ ನಮಗೆ ಒಂದು ರೆಡಿಮೇಡ್ ಒಂದು ನೋಟ್ಸ್ ಇದ್ದ ಹಾಗೆ. ಸೊ ಆ ಒಂದು ಇಂಪಾರ್ಟೆಂಟ್ ಬುಕ್ ಯಾವುದು ಅದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ಹಾಗೆ ಫ್ರೇಮಿಂಗ್ ಆಫ್ ಇಶ್ಯೂಸ್ ಚಾರ್ಜಸ್ಗೆ ನಾವು ಎಲ್ಲಿ ರೆಫರೆನ್ಸ್ ಹುಡುಕ್ಬೋದು, ನಾನು ಬುಕ್ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ, ಆದರೆ ಆ ರೆಫರೆನ್ಸ್ ಸೋರ್ಸ್ ಎಲ್ಲಿದೆ ಅದನ್ನು ಕೂಡ ತಿಳಿಸ್ಕೊಡ್ತೇನೆ. ಓಕೆ, ಸೊ ಇವೆಲ್ಲವೂ ಕೂಡ ನಾನು ಖುದ್ದಾಗಿ ಟೆಸ್ಟ್ ಮಾಡಿ ನೋಡಿರುವಂತಹ ಪುಸ್ತಕಗಳು. ಸೊ ನೀವು ಯಾವುದು ತೊಗೊಂಡು ಸಹ ಅವು ಒಳ್ಳೆಯದಂತಲೇ ನಾನು ರೆಕಮೆಂಡ್ ಮಾಡ್ತಾ ಇರೋದು. ಓಕೆ, ಸೊ ಹಾಗಿದ್ರೆ ನೋಡೋಣ. ಫಸ್ಟು ಸಾಲ್ವ್ ಕ್ವಶನ್ ಪೇಪರ್ ಆಫ್ ಕರ್ನಾಟಕ ಎ ಪಿ ಪಿ ಎ ಜಿ ಪಿ ಎಕ್ಸಾಮ್ಸ್, ಇದು ದಾದಾಪೀರ್ ಅವರು ಬರೆದಂತಹ ಪ್ರಿಲಿಮ್ಸ್ಗೂ ಸಂಬಂಧಪಟ್ಟ ಬುಕ್ಸ್ ಇವೆ, ಹಾಗೆ ಮೇನ್ಸ್ ಎಕ್ಸಾಮ್ಗೆ ಸಂಬಂಧಪಟ್ಟ ಬುಕ್ಸ್ಗಳು ಸಹ ಇವೆ. ಇಲ್ಲಿ ಎ ಪಿ ಪಿ ಎ ಜಿ ಪಿ ಇದು ಪ್ರಿಲಿಮ್ಸ್ ಎಕ್ಸಾಮ್ಸ್, ಲೆಫ್ಟಲ್ಲಿ ಕಾಣ್ತಾ ಇರೋದು. ಹಾಗೆ ರೈಟಲ್ಲಿ ಕಾಣ್ತಾ ಇರೋದು ಮೇನ್ಸ್ ಎಕ್ಸಾಮ್ಸ್. ನಿಮಗೆ ಇದು ಕನ್ನಡದಲ್ಲೂ ಸಿಗತ್ತೆ, ಇಂಗ್ಲೀಷಲ್ಲೂ ಇರತ್ತೆ ಕ್ವಶನ್ಸು. ಸೊ ಈ ಒಂದು ಬುಕ್ ತೊಗೊಂಡ್ರೆ ನಿಮಗೆ ಎಲ್ಲ ಕ್ವಶನ್ಗಳು ಕನ್ನಡದಲ್ಲೂ ಸಿಗತ್ತೆ, ಇಂಗ್ಲೀಷಲ್ಲೂ ಸಿಗತ್ತೆ. ಹಾಗೆ ಕ್ವಶನ್ ಪೇಪರ್ಸು 2013 ತನಕ ಸಾಲ್ವ್ ಆಗಿರುವಂಥ ಕ್ವಶನ್ ಪೇಪರ್ಗಳಿವೆ. ಈ 2021 ಎಡಿಷನ್ಗೆ ನಿಮಗೆ ಸಿಗುವಂಥ ಬುಕ್ ಇದು, ಲೇಟೆಸ್ಟ್ ಎಡಿಷನ್ನು. ಹಾಗೆ 13ಕ್ಕಿಂತ ಮುಂಚೆ ಓಲ್ಡ್ ಸಿಲೆಬಸ್ಸಲ್ಲಿರುವಂತಹ ಕ್ವಶನ್ಗಳು ಸಹ ಇವೆ. ಸೊ ಅದು ಕೂಡ ಹೆಲ್ಪ್ ಆಗುತ್ತೆ, ಯಾಕೆಂದರೆ ಓಲ್ಡ್ ಸಿಲೆಬಸ್ ಅಂತ ನೀವು ಹಾಗೆ ಅಂದ್ಕೊಳ್ಳಿಕ್ಕೆ ಹೋಗಬೇಡಿ, ನಮಗೆ ಹೆಲ್ಪ್ ಆಗಲಿಕ್ಕಿಲ್ವೇನೋ ಅಂತ. ಕ್ವಶನ್ಗಳು ಆಲ್ಮೋಸ್ಟ್ ಸೇಮ್, ಅದೇ ಪ್ರಿನ್ಸಿಪಲ್ಸ್ ಆಫ್ ಪ್ರೀಡಿಂಗ್ಸ್ ಮೇಲೆ ಅಥವಾ ಸಿ ಪಿ ಸಿ ಆರ್ ಪಿ ಸಿ ಇಂಪಾರ್ಟೆಂಟ್ ಪ್ರಾಸಿಕ್ಯೂಷನ್ನು ಅಥವಾ ಅಡ್ವೊಕೇಟ್ ಅಥವಾ ಕೌನ್ಸಿಲ್ ಅವ್ರದ್ದು ಡ್ಯೂಟೀಸ್ ಏನು ಆ ಥರ ಕೇಳುವಂತಹ ಕ್ವಶನ್ಗಳು. ಕನ್ನಡದಲ್ಲೂ ಎಕ್ಸ್ಪ್ಲನೇಷನ್ ಇವೆ, ಇಂಗ್ಲೀಷಲ್ಲೂ ಎಕ್ಸ್ಪ್ಲನೇಷನ್ ಇವೆ. ಸೊ ಅದನ್ನು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವು ಒಂದು ತಿಂಗಳಿಗೆ ಓದಲಿಕ್ಕೆ ಯಾವುದಾದ್ರೂ ಒಂದೇ ಬುಕ್ ಅಂತ ಕೇಳಿದ್ರೆ ಈ ಬುಕ್ಕು ಅದಕ್ಕೆ ಸೂಕ್ತ. ಹಾಗಿದ್ರೆ ಈ ಬುಕ್ ಎಲ್ಲಿ ಸಿಗತ್ತೆ, ಇದು ಪ್ರಶಾಂತ್ ಲಾ ಹೌಸ್ ಅಂತ. ಈ ಒಂದು ಡೀಟೇಲ್ಸನ್ನು ನಾನು ನನ್ನ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿದ್ದೇನೆ. ಸೊ ಇಲ್ಲಿ ನೀವು ಇವರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಿದರೆ, ಫೋನ್ ನಂಬರ್ ಸಹ ಇಲ್ಲಿದೆ. ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ ಕಂಪೌಂಡಲ್ಲಿ ಇವರ ಒಂದು ಲಾ ಬುಕ್ ಹೌಸ್ ಇದೆ. ಸೊ ಅಲ್ಲಿ ನೀವು ಯಾವುದೇ ಊರಲ್ಲಿದ್ದರೂ ಪೋಸ್ಟ್ ಮುಖಾಂತರ ನಿಮಗೆ ಈ ಬುಕ್ಗಳನ್ನು ಕಳಿಸ್ಕೊಡ್ತಾರೆ. ಓಕೆ, ನೀವು ಪೇ ಗೂಗಲ್ ಪೇ ಅಥವಾ ಫೋನ್ಪೇಯಲ್ಲಿ ಪೇ ಮಾಡ್ಬೋದು. ಡೀಟೇಲ್ಸನ್ನು ಆಲ್ರೆಡಿ ವಿಡಿಯೋ ಡಿಸ್ಕ್ರಿಪ್ಷನ್ಗೆ ಕೊಟ್ಟಿದ್ದೇನೆ. ಸೊ ನೀವು ಡೈರೆಕ್ಟಾಗಿ ಆ ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಇನ್ನು ನೆಕ್ಸ್ಟ್, ಈಗ ಡ್ರಾಫ್ಟಿಂಗ್ ಮತ್ತು ಪ್ಲೀಡಿಂಗ್ ಕನ್ನಡದಲ್ಲಿ ಯಾವ ಬುಕ್ಸ್ಗಳಂತ ಕೇಳಿದರೆ ಎರಡು ಪುಸ್ತಕಗಳಿವೆ ನೋಡಿ. ಒಂದು ಕರಾರು ಪತ್ರಗಳು ನೋಟಿಸ್ಗಳು ಮತ್ತು ಕೋರ್ಟ್ ವಾದ ಪತ್ರ ಸಮನ್ಸ್ಗಳು ಕಚೇರಿ ಪತ್ರಗಳು. ಲೇಖಕರು ಪ್ರೊಫೆಸರ್ ಸಿ ಎಂ ವೀರಭದ್ರಯ್ಯ ಅವರು. ಹಾಗೆ ದ ಪ್ರಿನ್ಸಿಪಲ್ಸ್ ಆಫ್ ಡ್ರಾಫ್ಟಿಂಗ್ ಪ್ಲೀಡಿಂಗ್ಸ್ ಆ್ಯಂಡ್ ಕನ್ವೇಯನ್ಸಿಂಗ್ ವೆಂಕಟೇಶ್ ಬುಕ್ ಪಬ್ಲಿಕೇಶನ್ ಅವರದ್ದು. ಲೇಖಕರು ಶರಣಪ್ಪ ಅಂತ. ಸೊ ಇವೆರಡು ಕೂಡ ಒಳ್ಳೆಯ ಪುಸ್ತಕಗಳು, ನೀವು ಎರಡನ್ನೂ ತೊಗೊಳ್ಬೋದು ರೆಫರೆನ್ಸ್ಗೆ. ನಿಮಗೆ ಕನ್ನಡದಲ್ಲಿ ಹೇಗೆ ಬರೀಬೇಕು, ಡ್ರಾಫ್ಟ್ ಮಾಡಬೇಕು, ಅಪ್ಲಿಕೇಶನ್ನು ಅಥವಾ ಪ್ಲೇಂಟನ್ನು ಕಂಪ್ಲೇಂಟನ್ನು ಹೇಗೆ ಡ್ರಾಫ್ಟ್ ಮಾಡಬೇಕು ಅಂತ ಗೊತ್ತಿಲ್ಲದಿದ್ದರೆ ಈ ಬುಕ್ಗಳು ಸ್ವಲ್ಪ ಸೂಕ್ತ ಆಗ್ತವೆ. ಹಾಗೆ ಇಂಗ್ಲೀಷಲ್ಲಿ ನಿಮಗೆ ಡ್ರಾಫ್ಟಿಂಗ್ ಕಲಿಬೇಕು ಅಂತ ಇರೋರು ಇಲ್ಲಿ ಕೂಡ ಎರಡು ಪುಸ್ತಕಗಳಿವೆ. ಒಂದು ಎಸ್ ಆರ್ ಮೈನೇನಿಯವರು ಬರೆದಿರುವಂಥದ್ದು, ಇನ್ನೊಂದು ಜಸ್ಟಿಸ್ ಪಿ ಎಸ್ ನಾರಾಯಣ ಅಂತ. ಸೊ ಈ ಜಸ್ಟಿಸ್ ಪಿ ಎಸ್ ನಾರಾಯಣ ಅವರು ಬರೆದಿರುವಂಥದ್ದು ಸ್ವಲ್ಪ ಕಾಸ್ಟ್ಲಿ, 1000 ರುಪೀಸ್ ಹಾಗೆ ಆಗುತ್ತೆ. ಇದು ಆ್ಯಾವ್ರೇಜ್ ಒಂದು 600-700 ಆ ರೇಂಜಲ್ಲಿ ಬರುವಂಥದ್ದು. ಸ್ವಲ್ಪ ನಾವು ಎಕ್ಸ್ಪೆನ್ಸ್ ಅಂತ ಅನಿಸಿದ್ರು ಅಷ್ಟೇ ನಮಗೆ ಒಳ್ಳೆ ನಾಲೆಜ್ ಕೊಡುವಂತಹ ಪುಸ್ತಕಗಳಿವೆಲ್ಲ. ಸೊ ಅದಕ್ಕೋಸ್ಕರ ನಾನು ನಿಮಗೆ ರೆಕಮೆಂಡ್ ಮಾಡ್ತಾ ಇದ್ದೇನೆ. ಇದು ಕೂಡ ಪ್ರಶಾಂತ್ ಲಾ ಹೌಸಲ್ಲಿ ಸಿಗತ್ತೆ. ಓಕೆ, ಸೊ ಇಲ್ಲಿ ನಾನು ನೋಡಿ ನಿಮಗೆ ಡೀಟೇಲ್ ಆಗಿ ಈ ಸ್ಕ್ರೀನಲ್ಲಿ ಕೊಟ್ಟಿದ್ದೇನೆ, ಮತ್ತೊಂದ್ಸಲ ನಿಮಗೆ ತಿಳಿಸ್ಕೊಡ್ತಿದ್ದೇನೆ. ಎಸ್ ಸ್ಟೀಫನ್ ಸುಂದರ್ ರಾಜ್ ಅಂತ ಅವರ ಕಾಂಟ್ಯಾಕ್ಟ್ ನಂಬರ್ ಇಲ್ಲಿದೆ. ಕಾಲ್ ಮಾಡಿದರೆ ನಿಮಗೆ ಪೋಸ್ಟಲ್ಲಿ ಕಳಿಸ್ಕೊಡ್ತಾರೆ, ನೀವು ಗೂಗಲ್ ಪೇ ಅಥವಾ ಫೋನ್ಪೇ ಮುಖಾಂತರ ಪೇ ಮಾಡಿದರೆ. ಓಕೆ, ಸೊ ಇನ್ನು ಇದಿಷ್ಟು ಅಗತ್ಯಕ್ಕೆ ನಿಮಗೆ ಬೇಕಾಗಿರುವಂಥ ಪುಸ್ತಕಗಳು. ನಿಮಗೆ ಇನ್ನೂ ಪ್ರಾಕ್ಟೀಸ್ ಮಾಡಬೇಕು, ಇನ್ನು ಜುಡಿಷಿಯರಿ ಎಕ್ಸಾಮ್ಗೂ ಥರೋ ಪ್ರಿಪ್ರೇಷನ್ ಬೇಕು, ಆ ಥರ ಚಾಲೆಂಜಿಂಗ್ ಕ್ವಶನ್ಸ್ ಬೇಕು, ಆ ಥರ ನಿಮ್ಮ ಮೆಂಟಾಲಿಟಿ ಇರುವಂಥದ್ದು ಇದ್ದರೆ ನಿಮಗೆ ಒಂದು ಬುಕ್ ರೆಫರ್ ಮಾಡ್ತೇನೆ, ಸಿಂಘಾಸ್ ಪಬ್ಲಿಕೇಶನ್ ಅಂತ. ಅದು ಏನು ಸಾಲ್ವ್ ಕ್ವಶನ್ ಪೇಪರ್ಸ್ ಅಲ್ಲ, ಅನ್ಸಾಲ್ವ್ಡ್ ಮೇನ್ಸ್ ಕ್ವಶನ್ ಪೇಪರ್ಸ್ ಬುಕ್ ಇದು, ಕ್ವಶನ್ ಬ್ಯಾಂಕ್ ಇದು. ಸೊ ನಿಮಗೆ ಎಲ್ಲ ಒಂದು 20 ಸ್ಟೇಟ್ಗಳದ್ದು ಕ್ವಶನ್ ಪೇಪರ್ಸ್ಗಳನ್ನು ಟಾಪಿಕ್ ವೈಸ್ ಕೊಟ್ಟಿದ್ದಾರೆ. ಸೊ ಬೆಸ್ಟ್ ಬುಕ್ ಅಂತ ಹೇಳ್ಬೋದು, ನಾನು ಕೂಡ ಇದನ್ನೇ ರೆಫರ್ ಮಾಡುವಂಥದ್ದು. ಸೊ ಈಗ ಸಿ ಪಿ ಸಿ ಅಂತ ಇದ್ದರೆ ಎಕ್ಸಿಕ್ಯೂಷನ್ ಮೇಲೆ ಸಂಬಂಧಪಟ್ಟ ಒಂದು 50-60 ಕ್ವಶನ್ಗಳಿರ್ತವೆ ಎಲ್ಲ ಸ್ಟೇಟ್ಗಳಲ್ಲೂ ಕೇಳಿರುವಂತಹದ್ದು. ಸೊ ಆವಾಗ ನಿಮಗೆ ಆ ಕ್ವಶನ್ಗಳನ್ನು ಓದಿದರೆ ಸಾಕು, ನಿಮಗೆ ಆ ಕಾನ್ಸೆಪ್ಟ್ ಅರ್ಥ ಆಗುತ್ತೆ ಎಕ್ಸಿಕ್ಯೂಷನ್ ಅದು.
ನಿಮಗೆ ಕಾಣ್ತಾ ಇರ್ಬೋದು ಕಾನ್ಸ್ಟಿಟ್ಯೂಷನ್ ಲಾ, ಇಂಡಿಯನ್ ಪಿನಲ್ ಕೋಡ್, ಸಿ ಪಿ ಸಿ, ಐ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್, ಸಿ ಆರ್ ಪಿ ಸಿ, ಇಂಡಿಯನ್ ಕಾಂಟ್ಯಾಕ್ಟ್ ಆ್ಯಕ್ಟ್, ಸೊ ಪರ್ಸ್ನಲ್ ಲಾಸ್ ಇದೆ, ಲಿಮಿಟೇಷನ್ ಆ್ಯಕ್ಟ್, ಪಾರ್ಟ್ನರ್ಶಿಪ್ ಆ್ಯಕ್ಟ್, ರಿಜಿಸ್ಟ್ರೇಷನ್ ಆ್ಯಕ್ಟ್, ಹೀಗೆ ಇಲ್ಲಿ ಕಾಣ್ತಾ ಇರುವಂತಹ ಎಲ್ಲ ಆ್ಯಕ್ಟ್ಗಳು ಕೂಡ ಈ ನಮ್ಮ ಒಂದು ಜುಡಿಷಿಯಲ್ ಎಕ್ಸಾಮ್ಸ್ ಮೇನ್ಸ್ಗೆ ಸಂಬಂಧಪಟ್ಟದ್ದು. ಸೊ ನೀವು ಇದಕ್ಕದ್ರಲ್ಲಿ ಥರೋ ಆದರೆ ನಿಮ್ಮ ನಾಲೆಜ್ ಲೆವೆಲ್ಗೆ ಮಿತಿ ಇರೋದಿಲ್ಲ, ಅಷ್ಟರ ಮಟ್ಟಿಗೆ ನೀವು ಪರ್ಫೆಕ್ಟ್ ಆಗ್ತಾ ಹೋಗ್ತೀರಿ. ಸೊ ಆದಷ್ಟು ಇದನ್ನು ಒಂದು ಪರ್ಚೇಸ್ ಮಾಡಿ ಇದರಲ್ಲಿ ಸಾಲ್ವ್ ಮಾಡಲಿಕ್ಕೆ ನೋಡಿ. ಈಗ ನಿಮಗೆ ಎ ಪಿ ಪಿ ಎಕ್ಸಾಮ್ಸ್ಗೆ ಅಲ್ಲದಿದ್ರು ಮುಂದೆ ಬರುವಂಥ ಜುಡಿಷರಿ ಎಕ್ಸಾಮ್ಸ್ಗೆ ಥರೋ ಪ್ರಿಪ್ರೇಷನ್ ಆಗುತ್ತೆ. ಓಕೆ, ಸೊ ಸಬ್ಜೆಕ್ಟ್ ವೈಸ್ ಟಾಪಿಕ್ ವೈಸ್ ಡಿವೈಡ್ ಮಾಡಿದ್ದಾರೆ, ಅದರಷ್ಟು ನಮಗೆ ಬೆನಿಫಿಟ್ ಯಾವುದರಲ್ಲೂ ಸಿಗಲಿಕ್ಕಿಲ್ಲ. ಪ್ರೈಸ್ ಕೂಡ ರೀಸ್ನೇಬಲ್ ಇದೆ, ಒಂದು 600 ರುಪೀಸ್ ಒಳಗಿದೆ. ಸೊ ನೀವು ಪರ್ಚೇಸ್ ಮಾಡೋದಾದ್ರೆ ಲೇಟೆಸ್ಟ್ ಎಡಿಷನ್ ನೋಡ್ಕೊಂಡು ಪರ್ಚೇಸ್ ಮಾಡಿ. ಹೊಸದಾಗಿ ಕಂಡಕ್ಟ್ ಆಗಿರುವಂಥ ಎಕ್ಸಾಮ್ಸ್ಗಳ ಕ್ವಶನ್ ಪೇಪರ್ನ ಕೂಡ ಆ್ಯಡ್ ಮಾಡಿರ್ತಾರೆ. ಇದು ಅಮೆಝಾನಲ್ಲಿ ಸಿಗುತ್ತೆ. ಈ ಬುಕ್ ಅಮೆಝಾನ್ ಲಿಂಕನ್ನು ನಾನು ಈ ನನ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ. ಸೊ ಅದನ್ನು ಕೂಡ ನೀವು ನೋಡ್ಬೋದು. ಇನ್ನೊಂದು ನಾನು ಹೇಳಿದ್ದೆಲ್ಲ ಯಾವುದು ಅಂದರೆ ರೆಡಿ ರೆಕನರ್ ಅಂತ. ಸೊ ಇದು ಕಾನ್ಸೆಪ್ಟ್, ಕನ್ಸೈಸ್ ಸ್ಟಡಿ ಮೆಟೀರಿಯಲ್ಲು, ನಿಮಗೆ ಈಸಿಯಾಗಿ ಇಂಗ್ರೀಡಿಯೆಂಟ್ಸ್, ಒಂದು ಮೇನ್ ಎಸೆನ್ಷಿಯಲ್ಸ್ ಆಫ್ ಪರ್ಟಿಕ್ಯುಲರ್ ಲಾ ಅದ್ರ ಬಗ್ಗೆ ಎಲ್ಲ ನಿಮಗೆ ಕ್ವಿಕ್ ಆಗಿ ರೆಫರೆನ್ಸ್ ಮಾಡಬೇಕು ಅಂತ ಹೇಳಿದರೆ ತುಂಬ ಒಳ್ಳೆಯ ಬುಕ್ ಇದು. ಸಮರ್ಥ್ ಅಗರ್ವಾಲ್ ಅಂತ ಅವರು ಬರೆದಿರುವಂತಹ ಬುಕ್ ಇದು. ಲೇಟೆಸ್ಟ್ ಎಡಿಷನ್, 3rd ಎಡಿಷನ್. ಇಟ್ ಕವರ್ಸ್ ಆಲ್ಮೋಸ್ಟ್ ಅಪ್ ಟು 10-15 ಆ್ಯಕ್ಟ್ಸ್. ನಿಮಗೆ ಈಗ ಸಿ ಪಿ ಸಿ, ಸಿ ಆರ್ ಪಿ ಸಿ, ಎ ಪಿ ಪಿ ಎಕ್ಸಾಮ್ಸ್ಗೆ ಒಂದು 5-6 ಆ್ಯಕ್ಟ್ ಬೇಕಾಗಿರ್ಬೋದು, ಆದರೆ ಜುಡಿಷರಿ ಎಕ್ಸಾಮ್ಸ್ಗೆ 10-11 ಆ್ಯಕ್ಟ್ ಬೇಕಾಗುತ್ತೆ. ಹಾಗೆ ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್ಸ್ಗೆ ಇನ್ನೂ ತುಂಬ ಆ್ಯಕ್ಟ್ಗಳು ಓದಬೇಕಾಗಿರುತ್ತೆ. ಸೊ ಈಗಲಿಂದಲೇ ಇಂಪಾರ್ಟೆಂಟ್ ಕೇಸಸ್ಗಳು ಕೂಡ ಇವೆ. ಸೊ ಇವೆಲ್ಲವೂ ಕೂಡ ರೆಫರ್ ಮಾಡ್ತಾ ಹೋಗಿ. ನಿಮಗೆ ಆಲ್ರೆಡಿ ಆ ಕಾನ್ಸೆಪ್ಟ್ ಏನು ಅಂತ ಗೊತ್ತಿದ್ರೆ ಆಲ್ಮೋಸ್ಟ್ ನಿಮಗೆ ಅರ್ಥ ಆಗುತ್ತೆ. ಇದು ಇದನ್ನು ಓದಿದರೆ ಸಿಂಪಲ್ ಲ್ಯಾಂಗ್ವೇಜಲ್ಲಿದೆ, ಹಾಗೆ ಟಾಪಿಕ್ ವೈಸ್ ಕೂಡ ಡಿವೈಡ್ ಮಾಡಿದ್ದಾರೆ. ಸೊ ಇದು ಕೂಡ ಆನ್ಲೈನಲ್ಲಿ ಸಿಗುವಂಥದ್ದು, amazon.in ಅಂತ. ಸೊ ಇದ್ರ ಲಿಂಕ್ ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ. ಇನ್ನು ಫ್ರೇಮಿಂಗ್ ಆಫ್ ಚಾರ್ಜಸ್ ಆ್ಯಂಡ್ ಫ್ರೇಮಿಂಗ್ ಆಫ್ ಇಶ್ಯೂಸ್, ಇದಕ್ಕೆ ನಾನು ಪರ್ಟಿಕ್ಯುಲರ್ ಬುಕ್ ಅಂತ ಹೇಳ್ತಾ ಇಲ್ಲ, ಆದರೆ ಈ ಕೋರ್ಸ್ ವೆಬ್ಸೈಟನ್ನು ರೆಫರ್ ಮಾಡಿ ಕೆಲವೊಂದು ವೀಡಿಯೋಗಳನ್ನು ಆಲ್ರೆಡಿ ನಾನು ತಿಳಿಸ್ಕೊಟ್ಟಿದ್ದೇನೆ. ಹೇಗೆ ನಮ್ಮ ಪ್ರಾಕ್ಟಿಕಲ್ ನಾಲೆಜ್ ಇಂಪ್ರೂವ್ ಮಾಡಬೇಕು, ಹೇಗೆ ಈ ಕೋರ್ಸ್ ಮುಖಾಂತರ ಜಜ್ಮೆಂಟ್ ನೋಡಬೇಕು ಅಂತ. ಅದೇ ಥರ ಫ್ರೇಮಿಂಗ್ ಆಫ್ ಚಾರ್ಜಸ್, ಚಾರ್ಜಸ್ ಇಶ್ಯೂಸ್ ಕೂಡ ಇರುತ್ತೆ, ನಾವು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಯಾವ ಥರ ಕೇಸ್, ಯಾವ ಥರದ ಕೇಸಲ್ಲಿ ಯಾವ ಥರ ಇಶ್ಯೂಸ್ಗಳು, ಯಾವ ಥರ ಒಫೆನ್ಸಸ್ಗಳಲ್ಲಿ ಯಾವ ಥರ ಚಾರ್ಜಸ್ ಫ್ರೇಮ್ ಆಗ್ತದೆ ಅಂತ ನಮಗೆ ಒಂದು ಐಡಿಯಾ ಗೊತ್ತಾದರೆ ಆವಾಗ ನಮಗೆ ತುಂಬ ಸುಲಭ ಆಗುತ್ತೆ. ಸೊ ಈ ಕೋರ್ಟ್ನಷ್ಟು ಬೆಸ್ಟ್ ಸ್ಟಡಿ ರೆಫರೆನ್ಸ್ ನಮಗೆ ಯಾವ ಬುಕ್ಕಲ್ಲೂ ಸಿಗಲಿಕ್ಕಿಲ್ಲ. ಸೊ ಆದಷ್ಟು ಪ್ರತಿದಿನ ಒಂದು 4-5 ಚಾರ್ಜಸ್ಗಳನ್ನು ಓದಿ, 4-5 ಇಶ್ಯೂಗಳನ್ನು ಓದಿ, ಆವಾಗ ನಿಮಗೆ ಅರ್ಥ ಆಗುತ್ತೆ. ಓಕೆ, ಸೊ ಹೇಗೆ ಮಾಡೋದು, ಹೇಗೆ ನೋಡೋದು ಅನ್ನೋದನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೇನೆ. ಅರ್ಜೆಂಟಿಗೆ ನಿಮಗೆ ಕೆಲವೊಂದು ವೀಡಿಯೋಗಳು ಆಲ್ರೆಡಿ ಇವೆ, ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿರುವಂಥ ವೀಡಿಯೋಗಳು ಆಲ್ರೆಡಿ ಇವೆ. ಸೊ ಅವುಗಳನ್ನು ಚೆಕ್ ಮಾಡ್ಬೋದು. ಇಲ್ಲಿ ಮೇಲೆ ಐ ಬಟನ್ ಕಾಣ್ತಾ ಇದ್ದಲ್ಲ, ಅಲ್ಲೂ ಕೂಡ ನಿಮಗೆ ಅದ್ರ ಪ್ಲೇಲಿಸ್ಟ್ದು ಲಿಂಕ್ ಕೊಟ್ಟಿದ್ದೇನೆ, ಹಾಗೆ ನನ್ನ ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಅದ್ರ ಲಿಂಕ್ ಕೊಟ್ಟಿದ್ದೇನೆ. ಓಕೆ, ಸೊ ಇದಿಷ್ಟು ನಾನು ನಿಮಗೆ ಒಂದು ಬುಕ್ಸ್ ಯಾವುದು ರೆಫರ್ ಮಾಡಬೇಕು ಅಂತ ಅದ್ರ ಬಗ್ಗೆ ತಿಳಿಸ್ಕೊಟ್ಟೆ. ಹಾಗೆ ಅನ್ಅಕಾಡೆಮಿ ಬಗ್ಗೆ ತಿಳಿಸ್ಕೊಡ್ತೇನೆ ಅಂತ ಆಲ್ರೆಡಿ ಹೇಳಿದ್ದೆ. ಸೊ ಅನ್ಅಕಾಡೆಮಿಯಲ್ಲಿ ನೀವು ಮೇನ್ಸ್ ಎಕ್ಸಾಮ್ಸ್ಗೆ ಒಂದು ಹೊಸ ಬ್ಯಾಚ್ ಸ್ಟಾರ್ಟ್ ಆಗಿದೆ ಜಸ್ಟ್ ರೀಸೆಂಟಾಗಿ, ಅದು ಇಲ್ಲಿ ಜುಡಿಷರಿ ಮೇನ್ಸ್ ಲಿಂಕಿಂಗ್ ಬ್ಯಾಚ್ ಅಂತ. ಸೊ ಅದು December 15th ಸ್ಟಾರ್ಟ್ ಆಗಿದೆ, ಬಟ್ ಸ್ಟಿಲ್ ಯು ಕ್ಯಾನ್ ಅವೇಲ್ ದ ಬೆನಿಫಿಟ್. ಹೇಗೆ ನಿಮಗೆ ಬೆನಿಫಿಟ್ ಸಿಗುತ್ತೆ, ಒಂದು ನಂದು ಕೋಡ್ ಇದೆ ಅಪರ್ಣ ಲಾ ಅಂತ, APARNALAW, ಈ ಕೋಡ್ ಹಾಕಿದರೆ ಈ ಒಂದು ಪ್ಲ್ಯಾನ್ ಇದೆ, ಪ್ರೈಸಿಂಗ್ ಪ್ಲ್ಯಾನ್ ಏನಿದೆ, ಈಗ ಒಂದು ತಿಂಗಳಿಗೆ 6,875 ರೂಪಾಯಿ ಕಟ್ಟಬೇಕು. ಸೊ ಅದ್ರ ಮೇಲೆ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ. ಹಾಗೆ 24 ತಿಂಗಳ ಡ್ಯೂರೇಷನ್ದು ನಿಮಗೆ ಕೋರ್ಸ್ ತೊಗೊಳ್ಬೇಕು ಅಂತ ಇದ್ದರೆ ಆವಾಗ ಟೋಟಲ್ ಆಗಿ 55,000 ಪೇ ಮಾಡಬೇಕು. ಹಾಗೆ ಅದರದ್ದು ಡ್ಯೂರೇಷನ್ನು 24 ಮಂತ್ಸ್, ಅದ್ರ ಮೇಲೆ 10% ಡಿಸ್ಕೌಂಟ್ ಅಗೇನ್ ಬೈ ಯೂಸಿಂಗ್ ದಿಸ್ ಕೋಡ್ ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗೆ T20 ಮಾಕ್ ಟೆಸ್ಟ್ ಸೀರೀಸ್ ಕೂಡ ಇವೆ, ಫ್ರೀ ಟೆಸ್ಟ್ ಸೀರೀಸು. ಸೊ ಯಾರ್ಯಾರು ಪ್ರಿಲಿಮ್ಸ್ ಎಕ್ಸಾಮ್ಸ್ ಅಟೆಂಡ್ ಮಾಡ್ತೀರಿ ಮುಂದಿನ ವರ್ಷ, ಸೊ ಅವರೆಲ್ಲರೂ ಈಗಲಿಂದನೇ ಪ್ರತಿದಿನ ಪ್ರತಿ ವಾರ ಹೀಗೆ ಅಟೆಂಪ್ಟ್ ಮಾಡ್ತಾ ಇರಿ. ಒಳ್ಳೆ ಪ್ರಾಕ್ಟೀಸ್ ಆಗುತ್ತೆ, ಒಳ್ಳೆ ನಾಲೆಜ್ ಆಗುತ್ತೆ. ಯಾಕೆ ಯಾವ ಕ್ವಶನ್ಗೆ ಯಾವ ಆಪ್ಷನ್ಸ್ಗಳಿವೆ, ಯಾಕೆ ಅದೇ ಆನ್ಸರ್ ಆಗುತ್ತೆ, ಉಳಿದ ಆಪ್ಷನ್ಗಳು ಯಾಕೆ ಅಲ್ಲ, ಆ ಒಂದು ರೀಸನ್ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಇದು ನಂದು ರೆಕಮೆಂಡ್ ಮಾಡುವಂತಹ ಒಂದು ಮೋಸ್ಟ್ ಬೆಸ್ಟ್ ಒಂದು ಮಾಕ್ ಟೆಸ್ಟ್ ಸೀರೀಸ್, ಬೆಸ್ಟ್ ಮೆಥಡ್ ನಾವು ಹೇಗೆ ಪ್ರಿಪೇರ್ ಆಗುವಂಥದ್ದು ಅದನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೇನೆ.
ಅದನ್ನು ನನಗೆ ತಿಳಿಸ್ಕೊಡ್ತಿದ್ದೇನೆ. ಫಸ್ಟ್ ಟೈಮ್ ಯೂಸರ್ಸ್ ಯಾರಾದರೂ ಇದ್ದರೆ, ಫಸ್ಟ್ ಟೈಮ್ ನೀವು T20 ಮಾಕ್ ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡಬೇಕು ಅಂತ ಇದ್ದರೆ, ಅನ್ಅಕಾಡೆಮಿ ಆ್ಯಪ್ ಇನ್ಸ್ಟಾಲ್ ಮಾಡಿದ ನಂತರ ನಿಮಗೆ ಒಂದು ಕೋಡ್ ಕೇಳುತ್ತೆ. ಸೊ ಆ ಕೋಡಲ್ಲಿ ನನ್ನ ಅಪರ್ಣ ಲಾ ಅಂತ ಕೋಡ್ ಹಾಕಿದರೆ ಆಗುತ್ತೆ, ನಿಮಗೆ ಅದು ಅನ್ಲಾಕ್ ಆಗುತ್ತೆ. APARNALAW. ಸೊ ಅದನ್ನು ನೀವು ಯಾವುದೇ ರೀತಿಯ ಒಂದು ಪೇ ಮಾಡಬೇಕಾಗಿಲ್ಲ, ಫ್ರೀಯಾಗಿ ನಿಮಗೆ ಇದು ಒಂದು ಸಿಗುವಂತಹ ಆಪ್ಷನ್ ಇದು. ಹಾಗೆ ಹೊಸದಾಗಿ ಒಂದು ಜುಡಿಷರಿ ಐಕಾನಿಕ್ ಕ್ಯಾಟಗರಿ, ಐಕಾನಿಕ್ ಪ್ರಾಡಕ್ಟ್ ಅಂತ ಲಾಂಚ್ ಆಗಿದೆ. ಸೊ ಇದರ ವಿಶೇಷತೆ ಏನು, ಮೇನ್ಸ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಒಂದು ಪ್ರಾಡಕ್ಟ್ ಇದು. ಸೊ ಮೇನ್ಸ್ ಎಕ್ಸಾಮ್ಸ್ಗೆ ಯಾರ್ಯಾರು ಪ್ರಿಪೇರ್ ಆಗಬೇಕು, ಹೇಗೆ ಪ್ರಾಕ್ಟೀಸ್ ಮಾಡಬೇಕು, ನಾವು ಬರೆದಿರೋ ಆನ್ಸರು ನಮಗೆ ಹೇಗೆ ಕರೆಕ್ಟ್ ಇದೆಯೋ, ಸರಿ ಇದೆಯೋ, ತಪ್ಪಿದೆಯೋ ಗೊತ್ತಿಲ್ಲ ಅಂತ ಅಂದ್ಕೊಳ್ತಿದ್ದೀರಾ, ಅದಕ್ಕೆ ಫೀಡ್ಬ್ಯಾಕ್ ಬೇಕು ಅಂತ ನಿಮಗೆ ಅನಿಸ್ತಾ ಇದೆಯಾ, ಸೊ ಈ ಒಂದು ಪ್ರಾಡಕ್ಟ್ ಜುಡಿಷರಿ ಐಕಾನಿಕ್ ಪ್ರಾಡಕ್ಟು ಆ ಒಂದು ಮೇನ್ಸ್ ಎಕ್ಸಾಮ್ಸ್ ಪೇಪರನ್ನು ಕರೆಕ್ಷನ್ ಮಾಡುವಂತಹ ಒಂದು ಸೌಲಭ್ಯ ಇರುವಂತಹ ಪ್ರಾಡಕ್ಟ್. ಸೊ ನಿಮಗೆ ಇದರಲ್ಲಿ ಲೈವ್ ಡೌಟ್ ಸಾಲ್ವಿಂಗ್ ಫೆಸಿಲಿಟಿ ಇದೆ, ಲೈವ್ ಮೆಂಟರ್ಶಿಪ್ ಫೆಸಿಲಿಟೀಸ್ ಇದೆ, ಹಾಗೆ ಪ್ಲಸ್ ಕೋರ್ಸ್ಗಳಿಗೆ ಏನೇನು ಬೆನಿಫಿಟ್ಸ್ ಇದೆ, ನೀವು ಬ್ಯಾಚಸ್ ಜಾಯ್ನ್ ಆಗ್ಬೋದು, ಪ್ಲಸ್ ಕೋರ್ಸ್ಗಳನ್ನು ವಾಚ್ ಮಾಡ್ಬೋದು, ಎಲ್ಲ ಎಜುಕೇಟರ್ಸ್ಗಳ ಕ್ಲಾಸಸ್ಸನ್ನು ಅಟೆಂಡ್ ಆಗ್ಬೋದು. ಸೊ ಅವೆಲ್ಲ ಬೆನಿಫಿಟ್ಸ್ ಕೂಡ ಜುಡಿಷರಿ ಐಕಾನಿಕ್ ಕ್ಯಾಟಗರಿಯಲ್ಲಿ ಕೂಡ ಸಿಗತ್ತೆ. ಓಕೆ, ಸೊ ಇದು ಒಂದು ಬಹಳ ಮುಖ್ಯವಾದ ಒಂದು ಫೀಚರು, ಹೊಸದಾಗಿ ಲಾಂಚ್ ಆಗಿದೆ, ಇದರದ್ದು ಬೆನಿಫಿಟ್ ತೊಗೊಳ್ಳಿ, ಇದಕ್ಕೆ ಜಾಯ್ನ್ ಆಗಿ. ಮತ್ತೆ ನಾನು ಹೇಳ್ತಿದ್ದೇನೆ, ನಿಮಗೆ ಜಾಯ್ನ್ ಆಗಬೇಕಂದ್ರೆ ಅಥವಾ ಏನಾದರೂ ಡೌಟ್ಸ್ ಇದ್ದರೆ ನನ್ನ ಇಮೇಲ್ ID ಕೊಟ್ಟಿದ್ದೇನೆ, abhijnalawseries@gmail.com ಅಂತ. ಸೊ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಕೇಳಿ, ನಿಮಗೆ ತಿಳಿಸ್ಕೊಡ್ತೇನೆ ಹೇಗೆ ಜಾಯಿನ್ ಮಾಡೋದು, ಅಥವಾ ಹೇಗೆ ಓದಬೇಕು, ಹೇಗೆ ಸ್ಟಡಿ ಪ್ರಿಪ್ರೇಷನ್ ಹೇಗಿರಬೇಕು, ಅದ್ರ ಬಗ್ಗೆ ತಿಳಿಸ್ಕೊಡುವಂಥ ಒಂದು ಪ್ರಾಡಕ್ಟ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಹಾಗೆ ಅನ್ಅಕಾಡೆಮಿ ಜುಡಿಷರಿ ಯೂಟ್ಯೂಬ್ ಚಾನಲ್ ಕೂಡ ಇವೆ, ಈಗಷ್ಟೇ 20,000 ಸಬ್ಸ್ಕ್ರೈಬರ್ಸ್ಗಳು ಕೂಡ ಆಗಿವೆ. ಸೊ ಅಷ್ಟು ಪ್ರತಿದಿನ ಬಹಳಷ್ಟು ಕ್ಲಾಸಸ್ಗಳು ಆಗ್ತಾ ಇರ್ತವೆ, ಬೇರೆ ಬೇರೆ ಎಜುಕೇಟರ್ಸ್ಗಳು ಲೈವ್ ಆಗಿ ನೀವು ವಾಚ್ ಮಾಡ್ಬೋದು, ಅಥವಾ ರೆಕಾರ್ಡೆಡ್ ಕ್ಲಾಸಸ್ಗಳು ಕೂಡ ನೋಡ್ಬೋದು, ಬೇರೆ ಬೇರೆ ಸಿವಿಲ್ ಲಾ, ಕ್ರಿಮಿನಲ್ ಲಾ, ಬೇರೆ ಬೇರೆ ಸ್ಟೇಟ್ಗೆ ಸಂಬಂಧಪಟ್ಟ ಹಾಗೆ. ಸೊ ಅಟೆಂಡ್ ಆಗಿ ಬೆನಿಫಿಟ್ ತೊಗೊಳ್ಳಿ. ಹಾಗೆ ನನ್ನ ಟೆಲಿಗ್ರಾಮ್ ಚಾನಲ್ ಇದೆ, ಅಪರ್ಣ ಭಟ್ UA ಜುಡಿಷರಿ ಅಪರ್ಣ ಭಟ್ ಅಂತ. ಸೊ ಅದಕ್ಕೆ ಜಾಯ್ನ್ ಆದರೆ ಕೆಲವೊಂದು ಸಲ ನಾನು ನನ್ನ ಕ್ಲಾಸ್ ನೋಟಿಫಿಕೇಷನ್ಸ್ ಕಳಿಸ್ತೇನೆ, ಕೆಲವೊಂದು ಸಲ ಪೋಲ್ ಕಂಡಕ್ಟ್ ಮಾಡ್ತೇನೆ. ಸೊ ಅದಕ್ಕೆಲ್ಲ ನೀವು ಅಟೆಂಡ್ ಆಗ್ಬೋದು. ಹೊಸದಾಗಿ ನೋಟ್ಸ್ ಕಳಿಸಿದ್ರೆ ಅದರದ್ದು ನೋಟ್ಸನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಇವೆಲ್ಲ ಫೆಸಿಲಿಟಿಗಳು ನಿಮಗೆ ಸೌಲಭ್ಯಗಳು ಸಿಗ್ತವೆ. ಸೊ ಹೀಗೆ ನನ್ನ ಯೂಟ್ಯೂಬ್ ಚಾನಲ್ನ ನಿರಂತರವಾಗಿ ವೀಕ್ಷಣೆ ಮಾಡ್ತಾ ಇರಿ, ನಿಮ್ಮ ಸಪೋರ್ಟ್ ಇಲ್ಲಿ. ಡೌಟ್ಸ್ ಇದ್ದರೆ ಮತ್ತೆ ಹೇಳ್ತಿದ್ದೇನೆ, ಕಮೆಂಟಲ್ಲೂ ಕಮೆಂಟ್ ಮಾಡಿ, ಹಾಗೆ ನನ್ನ ಇಮೇಲ್ಗೆ ಕಳಿಸ್ಕೊಡಿ, ನಾನು ಅದು ನಿಮ್ಮ ಡೌಟ್ಸ್ ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಅಗತ್ಯ ಇರುವಂಥ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಅಥವಾ ಫ್ರೆಂಡ್ಸ್ಗೆ ಈ ವಿಡಿಯೋನ ಖಂಡಿತವಾಗಿಯೂ ಶೇರ್ ಮಾಡಿ, ಅವರೆಲ್ಲರಿಗೂ ಈ ಮುಖ್ಯವಾದ ಪುಸ್ತಕಗಳು APP ಎಕ್ಸಾಮ್ಸ್ಗೆ ಯಾವುದು ಅಂತ ಅವರಿಗೂ ತಿಳಿಯಲಿ. ಹಾಗೆ ನನ್ನ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ, ಫಸ್ಟ್ ಟೈಮ್ ಯೂಸರ್ಸ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.